ಶ್ರೀರಾಮ ಸಮರ್ಥ ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೆ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೇ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಿಜಾತ್ಮಬೋಧ ಪ್ರಕರಣ 19 ಆತ್ಮಜ್ಞಾನ ದೃಷ್ಟಿಕರಣ ಸಂಪುಟ 74 ಐಸಾ ಸಾಂಪ್ರದಾಯ ವಿಚಾರ ಸಾಂಗೋನಿ ಚಿದಂಬರ ಸಂಪ್ರದಾಯಿ ಮಣತಿ ಕೋಣಿ ತ್ಯಾಚೆ ಜನ್ಮ ಮರಣ ನಿವಾರೋನಿ ಅಕ್ಷಯ ಸುಖಾಸನಿ ಬೈಸವಿಲೇ. ಈ ರೀತಿಯಾದ ಸಂಪ್ರದಾಯ ವಿಚಾರ ಹೇಳಿದರು ಚಿದಂಬರ ಸಂಪ್ರದಾಯದವರೆಂದು ಅಂದುಕೊಳ್ಳುತ್ತಿದ್ದರೆ ಯಾರಾದರೂ ನಿವಾರಿಸಿ ಅವರ ಜನ್ಮ ಮರಣವನ್ನಾದರೂ ಅಕ್ಷಯ ಸುಖಾಸನದಲ್ಲಿ ಕೂಡಿಸಿದರು. ಐಸೇ ವರದಾನ ದೇವುನಿ ಮಜಸಿ ಚಿದಂಬರೇಲಾವಿಲೆ ಭಜನ ಮಾರ್ಗಾಸಿ ತೇಣೇ ಆನಂದ ರಾಜ ಚಿತ್ತಾಸಿ ಬ್ರಹ್ಮಾನಂದ ಸುಖಾಸಿ ಮೆಳವಿಲೆ. ಇಂಥ ವರದಾನ ಕೊಟ್ಟು ನನಗೆ ಚಿದಂಬರರು ತೊಡಗಿಸಿದರು ಭಜನ ಸಾಧನದೊಳಗೆ. ಅದರಿಂದ ಆನಂದವಾಯಿತು ನನ್ನ ಮನಸ್ಸಿಗೆ, ಬ್ರಹ್ಮಾನಂದ ಸುಖವನ್ನು ಪಡೆದುಕೊಂಡೆನು. ಇಂತಹ ಚಿದಂಬರ ಸಂಪ್ರದಾಯದ ವಿಚಾರವನ್ನು ಸ್ವಾಮಿಯೇ ನನಗೆ ಹೇಳಿದರು. ಯಾರು ಚಿದಂಬರ ಸಂಪ್ರದಾಯದವರೆಂದು ಹೇಳುತ್ತಾರೋ ಅವರ ಜನ್ಮ ಮರಣಗಳನ್ನು ನಿವಾರಿಸಲಾಗುತ್ತದೆ, ಅಂದರೆ ಮುರಿದು ಹೋಗುತ್ತದೆ. ಸ್ವಾಮಿಯು ನನಗೆ ಎಂದೂ ಕ್ಷಯ ಹೊಂದದ ಸುಖಾಸನದಲ್ಲಿ ಸುಖವೇ ಸ್ವರೂಪ, ಅದೇ ಸುಖರೂಪತ್ವ ಆರೂಢಗೊಳಿಸಿದರು. ಈ ರೀತಿಯಾದ ವರದಾನ ಕೊಟ್ಟು ಸ್ವಾಮಿಯೇ ನನ್ನನ್ನು ಭಜನೆಯ ಮಾರ್ಗಕ್ಕೆ ತೊಡಗಿಸಿದರು. ಈ ಭಜನಾನಂದದಿಂದಲೇ ನಾನು ಬ್ರಹ್ಮಾನಂದದ ಸುಖ ಪಡೆದುಕೊಂಡವನಾದೆನು. ಬ್ರಹ್ಮಾನಂದ ಎಂದರೆ ನಿರ್ವಿಷಯ ಆನಂದದಿಂದ ಸ್ವಾನಂದದಲ್ಲಿ ಸ್ಥಿರವಾಗುವುದಾಗಿರುತ್ತದೆ. ಚಿದಂಬರ ದಾಸಾನುದಾಸಾಚಿ ವಾಹನ ತಯಾಚೇಮಿಯಸೆ ರಜಃಕಣ ಸಂತ ಭಕ್ತ ಸಾಧು ಶ್ರೋತೇಜನ ಸಾಷ್ಟಾಂಗ ನಮನ ತಯಾ ಸರ್ವಾಸಿ ಮಾಝೇ. ಚಿದಂಬರ ದಾಸಾನುದಾಸನ ಪಾದರಕ್ಷೆ ನಾನು, ಅದರ ಧೂಳಿಯ ಕಣ ನಾನಾಗಿರುವೆನು. ಸಂತ ಭಕ್ತ ಸಾಧು ಶ್ರೋತ್ರ ಜನರನ್ನು ಸಾಷ್ಟಾಂಗ ನಮಿಸುವೆನು ಅವರೆಲ್ಲರನ್ನು. ಸಾಧಕ ವಿನವೀತಸೆ ವಾರಂವಾರ ಚಿದಂಬರ ರೂಪ ಚರಾಚರ ನಿವಾಂತಕರೋನಿ ಅಂತರ ಗ್ರಂಥೀತ ವಿಚಾರ ಪಾಹಾವ. ಸಾಧಕರಿಗೆ ಪುನಃ ಪುನಃ ವಿನಂತಿಸುವೆನು ಚಿದಂಬರ ರೂಪವಾದ ಚರಾಚರವನ್ನು ಶಾಂತಗೊಳಿಸಿಕೊಂಡು ಅಂತಃಕರಣವನ್ನು ಗ್ರಂಥದ ವಿಚಾರ ಮಾಡೋಣ. ಚಿದಂಬರ ಸ್ವಾಮಿಯ ಯಾವ ಯಾವ ದಾಸಾನುದಾಸ ಇರುತ್ತಾರೋ ನಾನು ಅವರ ಪಾದರಕ್ಷೆಯ ಧೂಳಿನ ಕಣವಾಗಿರುತ್ತೇನೆ. ಸಂತ ಸಾಧು ಭಕ್ತ ಶ್ರೋತೃಗಳ ಚರಣಗಳಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಸಂಪೂರ್ಣ ಚರಾಚರ ವಿಶ್ವವು ಚಿದಂಬರ ರೂಪವಾಗಿರುತ್ತದೆ. ನಾನು ಇದನ್ನು ಸಾಧಕರ ಚರಣಗಳಲ್ಲಿ ಪುನಃ ಪುನಃ ವಿನಂತಿಸಿ ಹೇಳುತ್ತೇನೆ. ಶಾಂತ ಅಂತಃಕರಣದಿಂದ ಈ ಗ್ರಂಥದಲ್ಲಿಯ ವಿಚಾರಗಳನ್ನು ತಿಳಿದುಕೊಳ್ಳಿರಿ ಎಂದು ರಾಜಾರಾಮ್ ಮಹಾರಾಜರು ಪುನಃ ಪುನಃ ವಿನಂತಿ ಮಾಡುತ್ತಿರುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.